ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಸಂಬಂಧಪಟ್ಟ ಹಾಗೆ ಈಗ ಶೀಘ್ರದಲ್ಲೇ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅನ್ನೋದಕ್ಕೆ ಬಗ್ಗೆ ಒಂದು ಪಕ್ಕಾ ಪ್ರೂಫ್ ಸಿಕ್ಕಿದೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಮ್ಮ ಶ್ರಮಕ್ಕೆ ಒಂದು ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಳೆದ ಬಾರಿ ಗೃಹಲಕ್ಷ್ಮಿ ಹದಿನಾಲ್ಕು ಹದಿಮೂರು ಮತ್ತು ಹದಿನಾಲ್ಕನೇ ಕಂತು ಬಿಡುಗಡೆ ಆಗುವ ಸಮಯದಲ್ಲೂ ಸಹ ನಾವು ನಿಮಗೆ ಇದೇ ರೀತಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೆ ಆ ಆ ವಿಡಿಯೋ ಅಪ್ಲೋಡ್ ಮಾಡಿದ ಎರಡು ದಿನದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹದಿಮೂರು ಹದಿಮೂರನೇ ಕಂತು ಬಿಡುಗಡೆ ಆಗಿತ್ತು ಅದೇ ಸಿಚುವೇಷನ್ ಇವಾಗ ಕೂಡ ಬಂದಿದೆ ನಾನು ಆವಾಗ ಕೂಡ ತಮ್ಮನೇಲಲ್ಲಿ ಹಾಕಿದ್ದೆ ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತ ನೀವು ಹೇಗೆ ಚೆಕ್ ಮಾಡ್ಬೋದು ಅಂತ ಪಕ್ಕ ಹೇಳಿದ್ದೆ ದಯವಿಟ್ಟು ನಿಖರ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಮಿಸ್ ಮಾಡಿದೆ ಲೈಕ್ ಮಾಡಿ ಬಹುತೇಕ ಜನರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ ಲೈಕ್ ಮಾಡ್ತಾ ಇಲ್ಲ ಎಲ್ಲರೂ ಲೈಕ್ ಮಾಡಿಬಿಡಿ ಓಕೆನಾ ಮೊದಲನೇದಾಗಿ ವಿಷಯಕ್ಕೆ ಬಂದುಬಿಡೋಣ ಯಾವುದೇ ಹಣ ಬಿಡುಗಡೆ ಆಗುವ ಹಂತಕ್ಕೆ ಬಂದಿದೆಯಾ ಇಲ್ವಾ ಅಂತ ಹೇಳಿ ಹೇಗೆ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ನೋಡೋದಕ್ಕೆ ಹೋದರೆ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ನಿಮಗೆ ಈಗ ಸೆಪ್ಟೆಂಬರ್ ತಿಂಗಳ ನಿಮಗೆ ಸೆಪ್ಟೆಂಬರ್ ತಿಂಗಳ ಅಂದರೆ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿರುವ ಪ್ರೂಫ್ ನಿಮಗಿಲ್ಲಿ ಫಸ್ಟು ತೋರಿಸ್ಬಿಡ್ತೀನಿ ಇವ್ರದೇ ಸೇಮ್ ಕಸ್ಟಮರ್ ಅವ್ರದ್ದೇ ಬಿಡುಗಡೆ ಆಗಿರುವ ಪ್ರೂಫನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದರ ಪಕ್ಕದಲ್ಲಿ ಅಕ್ಟೋಬರ್ ತಿಂಗಳದ್ದು ನಮಗೆ ಇಂಪಾರ್ಟೆಂಟು ನಾನು ಬೆಳಗ್ಗೆ ಕೂಡ ಹೇಳಿದ್ದೆ ನಿಮಗೆ ಈಗ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆದರೂ ಕೂಡ ಯಾಕೆ ಡಿಲೇ ಆಗ್ತಾ ಇದೆ ಅಂಥೇಳಿ ಸಂಪೂರ್ಣವಾದ ಕ್ಲಾರಿಟಿ ಕೊಟ್ಟಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಅಕ್ಟೋಬರ್ ಅಂದರೆ ಹದಿನೈದನೇ ಕಂತಿನ ಹಣ ಟು ಡಿ ಬಿ ಟಿ ಸ್ಟೇಟಸ್ ತೋರಿಸ್ತಾ ಇದೆ ನಾನು ಕೂಡ ಕಳೆದ ಎರಡು ಮೂರು ದಿನಗಳ ಹಿಂದ ಎರಡು ಮೂರು ದಿನಗಳ ಹಿಂದೆ ಕೂಡ ಹೇಳಿದ್ದೆ ನೀವು ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಅಕ್ಟೋಬರ್ ತಿಂಗಳ ಹಣ ಝೂಮ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಿಮಗೆ ಗೃ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇರುತ್ತೆ ನಿಮಗೇನಾದರೂ ಈ ಹಂತಕ್ಕೆ ಬಂದಿಲ್ಲ ಪುಷ್ಟು ಡಿ ಬಿ ಟಿ ಹಂತಕ್ಕೆ ಬಂದಿದೆ ಅಂದರೆ you <laughs> ಸಂಪೂರ್ಣವಾದ ಪ್ರೋಸೆಸ್ ಆಗಿದೆ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಟ್ರೆಜರಿ ಹೋಗಿ ಡಿ ಬಿ ಟಿಗೆ ಪುಷ್ ಆಗಿದೆ ಇನ್ನೇನು ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಆಗೋದು ಒಂದೇ ಬಾಕಿ ಓಕೆನಾ ಇದೇ ನಮ್ಮ ಒಂದು ವೀಕ್ಷಕರ ನಮ್ಮ ಒಂದು ವೀಕ್ಷಕರ ಇದೇ ಸೆಪ್ಟೆಂಬರ್ದು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸೆಪ್ಟೆಂಬರ್ದು ಹಾಕಿ ತೋರಿಸ್ತಾ ಇದ್ದೀರಾ ಸರ್ ಅಕ್ಟೋಬರ್ದು ಇಲ್ಲಿ ಅಂತ ನೀವು ಕೇಳ್ಬೋದು ಅದಕ್ಕೋಸ್ಕರ ಸೆಕ್ ಸೆಪ್ಟೆಂಬರ್ದು ಸಕ್ಸಸ್ ಅಂತ ಇದೆ ನೋಡಿ ಯಾವಾಗ ಸಕ್ಸಸ್ ಅಂತ ಬಂದಿರುತ್ತೋ ಒಂದೊಂದು ಟೈಮ್ ಒಂದು ದಿನ ಎರಡು ದಿನದಲ್ಲಿ ಹಣ ಬಿಡುಗಡೆ ಆಗುತ್ತೆ ಇಲ್ಲಾಂದರೆ ಬಿಡುಗಡೆ ಆಗಿ ಹೋಗಿರುತ್ತೆ ಓಕೆನಾ ಸಕ್ಸಸ್ ಅಂತ ಯಾವಾಗ ಬಂತೋ ಹಣ ಬಿಡುಗಡೆ ಆಗಿ ಹೋಗಿರುತ್ತೆ ಯಾವಾಗ ಪುಷ್ಟು ಡಿ ಬಿ ಟಿ ಅಂತ ಬಂತೋ ನಿಮಗೆ ಸ್ಕಾಲರ್ಶಿಪ್ ಹಣ ಇರ್ಬೋದು ಯಾವುದೇ ಇರ್ಬೋದು ಈಗ ಅಕ್ಟೋಬರ್ ತಿಂಗಳ ಹಣ ಅಂದರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಕೂಡ ಪುಷ್ಟು ಡಿ ಬಿ ಟಿಗೆ ಬಂದಿದೆ ಓಕೆನಾ ಒಂದು ಸರಿ ಸರ್ಕಾರದಿಂದ ಅಪ್ರೂವಲ್ ತೊಗೊಂಡು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು ಅಲ್ಲಿಂದ ಟ್ರೆಜರಿಗೆ ಹೋದ್ಮೇಲೆ ಪುಷ್ಟು ಡಿ ಬಿ ಟಿಗೆ ಡಿ ಬಿ ಟಿಗೆ ಪುಷ್ ಮಾಡಿದ ಮೇಲೆ ಹಣ ಈ ರೀತಿ ತೋರಿಸೋದು ಈ ರೀತಿ ಸ್ಟೇಟಸ್ ಇತ್ತು ಅಂದರೆ ಈಗ ಮತ್ತೆ ಹಣ ಹೊಸದಾಗಿ ಬರಬೇಕು ಆ ರೀತಿ ಏನೂ ಇಲ್ಲ ಓಕೆನಾ ಈಗ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಇನ್ನು ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗೋದೊಂದು ಬಾಕಿ ಅಂತ ಹೇಳ್ಬೋದು ಖಂಡಿತವಾಗಲೂ ಇದು ಗುಡ್ ನ್ಯೂಸು ಇಷ್ಟೆಲ್ಲ ಮಾಹಿತಿ ಇಲ್ಲದೇ ನಿಮಗೆ ನಾನು ಹಣ ಬಿಡುಗಡೆ ಆಗುತ್ತೆ ಪಕ್ಕಾ ಒಂದು ವಾರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಿರ್ಲಿಲ್ಲ ಹಾಗಾಗಿ ನಿಮಗೋಸ್ಕರ ನಾನು ನಮ್ಮ ಒಬ್ಬ ವೀಕ್ಷಕರದ್ದೇ ರೇಷನ್ ಕಾರ್ಡ್ ನಂಬರನ್ನು ತೆಗೆದುಕೊಂಡು ಗ್ರಾಮವನ್ನು ಅವರಿಗೆ ಕಳಿಸಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ ಇದೇ ರೀತಿ ನಿಮಗೆ ಪೆಂಡಿಂಗ್ ಹಣ ಕೂಡ ಬಂದಿಲ್ಲ ಅಂದರೆ ಇದೇ ರೀತಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ಸ್ಟೇಟಸ್ ಏನಾದರೂ ಪುಷ್ಟು ಡಿ ಬಿ ಟಿ ಇತ್ತು ಅಂದರೆ ಹದಿಮೂರನೇ ಕಂತು ಬಂದಿಲ್ಲ ಹದಿನಾಲ್ಕನೇ ಕಂತು ಬಂದಿಲ್ಲ ಅಂದರೂ ಕೂಡ ನೀವು ವರಿ ಮಾಡುವಂಥ ಅಗತ್ಯ ಇಲ್ಲ ಖಂಡಿತವಾಗ್ಲೂ ನಿಮಗೆ ಹದಿನೈದನೇ ಕಂತು ಬಿಡುಗಡೆ ಆಗುವ ಸಮಯದಲ್ಲೇ ಹಣ ಜಮ ಆಗುತ್ತೆ ಓಕೆನಾ ನೀನೇನು ಲೈವ್ ಮಾಡಿಲ್ಲ ಇವತ್ತು ಲೈವ್ ಮಾಡಿಲ್ಲ ಇವತ್ತು ಇಂಪಾರ್ಟೆಂಟ್ ವೀಡಿಯೋ ಇತ್ತು ಅಂತ ಹೇಳಿ ವೀಡಿಯೋ ಇದ್ದೀನಿ ನಿಮಗೇನಾದರೂ ಹಣ ಬಿಡುಗಡೆ ಆದರೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಸೆಕ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ ಶೀಘ್ರದಲ್ಲೇ ಹಣ ಬಿಡುಗಡೆ ಆಗೋದಂತೂ ಪಕ್ಕ ಇದು ಸರ್ಕಾರ ಈಗ ನಿಗದಿತ ಸಮಯಕ್ಕೆ ಹೇಳ್ಬೋದು ಓಕೆನಾ ಈ ದಿನಾಂಕಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಬಟ್ ಆ ಹೇಳಿದ್ರು ಕೂಡ ಒಂದೊಂದು ಟೈಮ್ ಮಿಸ್ ಆಗುತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ ಬಟ್ ಆದರೆ ನಾವು ಕೂಡ ನಿಮಗೆ ಹೇಳ್ಬೋದು ನವಂಬರ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದರ ನಂತರ ಡಿಸೆಂಬರ್ ಹತ್ತನೇ ತಾರೀಕು ಒಳಗೆ ಈ ರೀತಿ ಹೇಳ್ಬೋದು ಬಟ್ ಆದರೆ ನಿಖರವಾದ ಮಾಹಿತಿ ಬೇಕು ಅಂದರೆ ನೀವು ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗೋದು ಹಾಗಾಗಿ ನೀವು ಕೂಡ ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ ಬೇಕಾದರೆ ನೀವು ಚೆಕ್ ಮಾಡ್ಬೋದು ಅಕ್ಟೋಬರ್ ತಿಂಗಳ ಹಣ ಈಗ ಬಿಡುಗಡೆ ಹಂತಕ್ಕೆ ಬಂದಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಓಕೆನಾ ಹಾಗಾಗಿ ನಮ್ಮ ಶ್ರಮಕ್ಕೆ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯ ధన్యవాదాలు థ్యాంక్ యూ సో మచ్ ఫర్ వాచింగ్